ಕ್ಷಣ ನೀವು ಸುವರ್ಣ ನ್ಯೂಸ್ ನೋಡ್ತಾ ಇರುವಾಗಲೇ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಮಾಜಿ ಮುಖ್ಯಮಂತ್ರಿಗಳಿಗೂ ಹಾಲಿ ಮುಖ್ಯಮಂತ್ರಿಗಳಿಗೂ ವಾಕ್ಸಮರ ಅಂದ್ರೆ ಏನೇನೂ ಅಲ್ಲ. ಇದು ಮಧ್ಯದಲ್ಲಿ ಟೇಬಲ್ ಒಂದು ಇಲ್ಲದೆ ಹೋಗಿದ್ರೆ ಕೈ ಕೈಯ ಚೊಡದಾಡ್ಕತಿದ್ರೆ ಅನ್ನೋ ಲೆವೆಲ್ಗೆ ಬೆಂಕಿ ಬಿರುಗಾಳಿ ಎಲ್ಲ ಇದೆ ಅಧಿವೇಶನ. ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವರು ಒಬ್ಬರಿಗೊಬ್ಬರು ಬೈದಾಡ್ಕೊಂಡಿದ್ದಾರೆ. ನಿನ್ನೆ ಮಂಡ್ಯದಲ್ಲಿ ಕಂಡಕ್ಟರ್ ಒಬ್ಬರ ವಿಷ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನಿಸಿದ ಪ್ರಕರಣ. ಚಲುವರಾಯಸ್ವಾಮಿ ಕುಮಾರಸ್ವಾಮಿ ಮಧ್ಯದಲ್ಲೂ ವಾಕ್ಸಮರ, ಸಿದ್ದರಾಮಯ್ಯ ಕುಮಾರಸ್ವಾಮಿ ಮಧ್ಯದಲ್ಲೂ ವಾಕ್ಸಮರ. ಇಬ್ಬರ ಮಧ್ಯದಲ್ಲಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಏನ ಹೇಳೋದಕ್ಕೆ ಬಂದ್ರು ಕುಮಾರಸ್ವಾಮಿ ಅವ್ರನ್ನು ಬೈದು ಸುಮ್ಮನೆ ಕೂಡಿಸದು. ಬಿಜೆಪಿ ಅವರು ಜೆಡಿಎಸ್ಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ವಿಧಾನಸಭೆ ಅಧಿವೇಶನವೇ ರಣರಂಗ ಆಗಿದ್ದನ್ನು ತೋರಿಸ್ತೀವಿ ಈಗ ನಿಮಗೆ. ನೂರ ಮೂವತ್ತೈದು ಜನ ಕಾಂಗ್ರೆಸ್ ಶಾಸಕರನ್ನ ನೋಡೋದಕ್ಕಾಗ್ತಿಲ್ಲ ನಿಮಗೆ ಅಂತ ಚಲುವರಾಯಸ್ವಾಮಿ ಕುಮಾರಸ್ವಾಮಿ ಅವರನ್ನು ಕೆಣಕದು ನಾಚಿಕೆ ಆಗಬೇಕು ಅಂತ. ಕುಮಾರಸ್ವಾಮಿ ಅವರು ಸಾರಿಗೆ ನೌಕರನ ಆತ್ಮಹತ್ಯೆ ಪ್ರಕರಣವನ್ನ ಹೇಳಿದ್ರು. ಕುಮಾರಸ್ವಾಮಿಗೆ ಚೆನ್ನಾಗಿ ಟಾಂಗ್ ಕೊಟ್ಟೆ ಅನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯನವರು ಚಲುವರಾಯಸ್ವಾಮಿ ಅವರ ಶೇಕ್ ಹ್ಯಾಂಡ್ ಮಾಡಿ ಕಂಗ್ರ್ಯಾಚುಲೇಟ್ ಮಾಡಿದ್ರು. ಕುಮಾರಸ್ವಾಮಿ ಅವ್ರಿಗೆ ಮತ್ತಷ್ಟು ಸಿಟ್ಟು ಬಂತು. ನಿಮಗೆ ಯಾರು ಹೆದರದಿಲ್ಲ ಅಂದ ಅಂದ್ರು ಸಿದ್ದರಾಮಯ್ಯ. ದೇವೇಗೌಡನ ಕುತ್ತಿಗೆ ಕೊಯ್ದ್ರಲ್ಲ ಅಂತ ಕುಮಾರಸ್ವಾಮಿ ಅವರು ಸಿಟ್ಟು ಮಾಡ. ಕೆಎಸ್ಆರ್ಟಿಸಿ ಚಾಲಕನ ಆತ್ಮಹತ್ಯೆ ಪ್ರಕರಣ, ಆತ್ಮಹತ್ಯೆ ಯತ್ನದ ಪ್ರಕರಣದ ಬಗ್ಗೆ ಶುರುವಾಗಿದ್ದಿದು. ಹತಾಶರಾಗಬೇಡಿ ಅಂದ್ರು ಚಲುವರಾಯಸ್ವಾಮಿ ಅವರು. ಸಿಟ್ಟು ಬಂತು ಕುಮಾರಸ್ವಾಮಿ ಅವರಿಗೆ. ನಾವಲ್ಲ, ನೀವು ಹತಾಶೆಯಿಂದ ಮಾತಾಡ್ತಿರೋದು, ಪಂಚಾಯಿತಿ ಲೆವೆಲ್ನಲ್ಲಿ ರಾಜಕೀಯ ಮಾಡ್ತಿರೋರು ನೀವು ಅಂದ್ರು. ನಿಮಗೆ ನಾಚಿಕೆ ಆಗಬೇಕು ಅಂತ ಚಲುವರಾಯಸ್ವಾಮಿ ಅಂದ್ರು. ನೂರ ಮೂವತ್ತೈದು ಶಾಸಕರನ್ನ ನೋಡೋದಕ್ಕಾಗ್ತಿಲ್ಲ ನಿಮಗೆ ಅಂತ ಕುಮಾರಸ್ವಾಮಿಯವರು ಏಕವಚನ ಕೇಳಿದ್ರು. ನಾಚಿಕೆ ಆಗಬೇಕಾಗಿರೋದು ನನಗಲ್ಲ, ನಿಮಗೆ ಕೂರಯ್ಯ ಸಾಕು. ಕೇಳಿಸ್ಕೊಳ್ಳಿ ಒಂದ್ಸಲ. ಮತ್ತು ತಾವೇ ನೀವು ಅಪ್ಪ ಅಂತ ನಮ್ಮ ಸಚಿವರಾದ ಚಲುವರಾಯಸ್ವಾಮಿ ಅವರು ಕೊಡಿದ್ದಾರೆ, ಅವ್ರು ಕೊಡ್ತಾರೆ ಕೊಡ್ತಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಕೇಳಿದಿಷ್ಟೇ, ಆದಷ್ಟು ಬೇಗನೆ ಇದಕ್ಕೆ ಸೀಮಿತವಾಗಿದ್ದುಕೊಂಡು ಯಾವುದರಿಂದ ಡೈವರ್ಟ್ ಇಲ್ಲದೆ ಈ ವಿಚಾರಕ್ಕೆ ಸೀಮಿತವಾಗಿ ಕೆಲವೇ ಸಮಯ ಬಹಳಷ್ಟು ಎಲ್ಲ ವಿಚಾರಗಳು ತಾವು ಹೇಳಿದ್ರೆ ಕೊನೆಯ ಹಂತಕ್ಕೆ ಬರುವಾಗ ಇತ್ತು, ಮತ್ತೆ ವಿಚಾರ ಡೈವರ್ಟ್ ಆಯಿತು. ನಮ್ಮಿಂದಾಗಿದ್ದಲ್ಲ ಯಾರಾದರೂ ಕೂಡ ಈಗ ಅಲ್ಲಿ ಆದ ಕಾರಣ ಶಾಸಕರು ಅಲ್ಲ ಸಭಾಧ್ಯಕ್ಷರೇ, ನೀವು ಕೂಡ ನಿಯಂತ್ರಣ ಮಾಡಕ್ಕೆ ಪ್ರಯತ್ನ ಮಾಡಿದ್ದೀರಾ? ಆಯ್ತು, ಅದೇ ಸರಿ ಆಗ್ತದೆ. ಶಾಸಕರಲ್ಲಿ ಮಂತ್ರಿಗಳೇ ಈ ಅರ್ಜಿ, ಅದಕ್ಕಾಗಿ ಈಗ ತಾವೆಲ್ಲ ತಮ್ಮ ಆಸನ ಸ್ವೀಕರಿಸಿ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ವಲ್ಪ ಹೊತ್ತು ತಮ್ಮ ಪ್ರಯತ್ನ ಅವ್ರದ್ದು ವಿಚಾರವನ್ನು ಮಂಡಿಸಲಿ. ದಯವಿಟ್ಟು ಯಾರು ಕೂಡ
ಎಲ್ಲ ನಾನು ಶಾಸಕರಿಗೆ ಮತ್ತು ಮಂತ್ರಿಗಳು ಕೇಳಿದಿಷ್ಟೇ. ಅಲ್ಲಿ ಪ್ರತಿಪಕ್ಷದ ನಾಯಕರು ಮಾತು ಸಂದರ್ಭದಲ್ಲಿ ಯಾರು ಕೂಡ ಇವತ್ತು ಅವರ ಸಬ್ಜೆಕ್ಟ್ ಸೀಮಿತವಾಗಿ ಮಾತಾಡಲಿ, ಯಾರು ಕೂಡ ಅದಕ್ಕೆ ಅಡ್ಡಿಪಡಿಸಿದ್ರು ಬೇಡ. ಒಂದು ಕೆಲವರು ಅದು ಯಾರು ಆಸ್ಪತ್ರೆಯಲ್ಲಿ ಇದ್ದಾನಲ್ಲ ಅವನ ಮೇಲೆ ಈಗ ಮಮತೆ ಬಂದ್ಬಿಟ್ಟಿದೆ ಅನುಕಂಪ. ರೇ ಸ್ವಲ್ಪ ಇಷ್ಟೊಂದು ಹತಾಶರಾಗಿ ಎಲ್ಲಾರು ಲಘುವಾಗಿ ಮಾತಾಡ್ಬೇಡ್ರಿ. ಅವರು ಮಾತಾಡ್ರಿ, ಹತಾಶ ಹತಾಶ ಆಗಿರೋ ನೀವು ಗೌರ್ಮೆಂಟ್ ಮಾಡ್ತೀನಿ ಅಂತ ಈಗ ಹೇಳ್ತಿದ್ರಿ. ಇಲ್ಲಿ ನಮ್ಮನ್ನ ನೋಡಕ್ ಆಯ್ತಾ ಇಲ್ಲ, ನಿಮ್ ಕೈಲಿ ನೋಡಕ್ ಆಯ್ತಾ ಇಲ್ಲಪ್ಪ ಪಾಪ. ನೀವು ಎಲ್ಲ ವಿರೋಧ ನಾಚಿಕೆ ಆಗ್ಬೇಕು, ನಿಂತರ ನಾಚಿಕೆ ನಾಟ್ಪಡಂತ ಮಾಡ ಕೂರಪ್ಪ. ಈಗ ಮಂಡ್ಯದ ಮಂಡ್ಯದ ಗೊತ್ತಿದೆ, ಕೂತ್ಕೊಳ್ಳಿ ಇಲ್ಲಿ ಇಲ್ಲಿ ವಿಷಯ ಪ್ರಸ್ತಾಪ ಮಾಡ್ಲಿಕ್ಕೆ ವಿಷಯ ಪ್ರಸ್ತಾಪ. ಏ ನಾನು ಇಲ್ಲ ಇಲ್ಲ ಕೂರ್ರಿ ಮಂತ್ರಿಗಳೇ, ನಾನು ಇಲ್ಲ ಇದನ್ನ ಏನಂತ ಕರೀತಾರೆ. ಅವ್ನು ಬರೆದಿರ್ತಕ್ಕಂಥದ್ದು ಸುಯಿಸೈಡ್ ನೋಟ್, ಅದು ಸಾವಿನ ಸಾವಿನ ನೋಟ್ ಅಂತ ಹೇಳಿ ಏನಿಲ್ಲ. ಅವರೇ ಹೇಳಿ ಯಾವ ಹೇಳ್ಬೇಕು, ನಾನು ಇದಕ್ಕೆ ಈ ಪತ್ರಿಕೆ ಏನಂತ ಹೇಳ್ಬೇಕು ಅಂತ ಅವರೇ ಹೇಳಿ ಪಾಪ. ಅವರೇ ಅನುಭವ ಉತ್ತರ ಕೊಡುವಾಗ ಹೇಳ್ತಾರೆ, ನಮಗೆಲ್ಲ ಗೊತ್ತಿಲ್ಲ. ಇಲ್ಲಿ ತಾವ್ಯಾರನ್ನು ಸಾಯಿಸಿಲ್ಲ, ಮತ್ ನನಗೆ ಯಾಕೆ ಹೇಳ್ತೀರಿ ಮತ್ತೆ ಗೊತ್ತಿಲ್ಲ. ಅದಕ್ಕೆ ಏನ್ ಪದ ಬಳಕೆ ಮಾಡ್ಬೇಕು ಹೇಳಿ. ಇಲ್ಲಿ ಇದಕ್ಕೆಲ್ಲ ಎದುರು ಕೂರಲ್ಲ, ನೋಡಿದೀವಿ ಕೈ ಕೂತಿದ್ರೆ ಕುಟುಂಬದ ಬಗ್ಗೆ ಚೆನ್ನಾಗಿ ಉತ್ತರ ಕೊಟ್ಟೆ ಅಂತ ಕೈ ಕೂತಿದ್ರೆ ಅಂತ ಹೇಳಿದ್ರೆ ಹುಸಿನಾಗೆ ನನಗೂ ಇದಕ್ಕೂ ಸಂಬಂಧ ಮಾತಾಡ್ತಿರಲ್ರಿ. ಹುಸಿನಾಗೆ ಕಂಡ್ರೆ ಯಾರು ಕೇರ್ ಮಾಡೋದಿಲ್ದೆ ಹೋದ್ರೆ ನಾನು ಅದ್ರ ಅಪ್ರೋಚ್ ಕೇರ್ ಮಾಡಲ್ಲ. ನಾನು ಗೊತ್ತಿದೆ, ನಾವು ಅದೇ ತರ ನಾವೇನು ನಿಮ್ಮ ಮುಲಾಜಲ್ಲಿ ಬರಲಿಲ್ಲ. ನನ್ನ ಜೀವನದಲ್ಲಿ ನಾನು ಕೇರ್ ಮಾಡಲ್ಲ. ಈಗ ಗೊತ್ತಿದೆ ನನಗೆ ಬಿಜೆಪಿ ಬಿ ಟೀಮ್ ಕೇರ್ ಮಾಡಿದ್ರೆ ಬಿಜೆಪಿ ಕೇರ್ ಮಾಡಿದ್ರೆ ನಾನು ಎಲ್ಲಾರು ನಮ್ಮಲ್ಲಿ ನಾನು ಬೆಳೆದಂತ ಕರ್ಕೊಂಡು ನಮ್ಮ ಮೇಲೆ ಆಟ ಈಗ ಆಸ್ಥಾನ ಸ್ವೀಕರಿಸಿ ಸರ್ಕಾರ ಉತ್ತರ ಕೊಡ್ಲಿ. ಈಗ ಈಗ ನಾನು ಇಟ್ಕೊಂಡ್ಬಿಟ್ಟು ಈಗ ನಮ್ಮ ಹತ್ರ ಆಟ ಆಡ್ತೀರಾ? ಈಗ ಆಟ ಆಡ್ತೀವಿ ಅಲ್ಲ. ಈಗ ಉತ್ತರ ಹೇಳೋದು ಕಾಂಗ್ರೆಸ್ ನಾಯಕರಿಗೆ ಹೇಳೋದು. ಈಗ ಒಂದೇ ಬಗ್ಗೆ ಚರ್ಚೆ ಮಾಡೋದಿಲ್ಲ. ನಿಮ್ಮನ್ನ ನಂಬಿ ಕುದಿಯ ಕೂತ್ಕೊಂಡ್ ಬಂದ್ರಲ್ಲ ದೇವೇಗೌಡರು 60 ವರ್ಷದ ರಾಜಕೀಯ ಸೆಕ್ಯುಲರ್ ಸೆಕ್ಯುಲರ್ ಅಂತ ಹೇಳಿ ದೇವೇಗೌಡರು ಕುದಿಯ ಕೂದ್ರಲ್ರಿ. ಈ ದೇಶ ಕೂತ್ಕೊಳ್ಳಿ ಕುಟುಂಬದ ಬಗ್ಗೆ ಚೆನ್ನಾಗಿ ಉತ್ತರ ಕೊಟ್ಟೆ ಅಂತ ಕೈ ಕುಲ್ಕಿದ್ರೆ ಅಂತ ಹೇಳಿದ್ರೆ ಹುಸಿನಾಗೆ ನನಗೂ ಇದಕ್ಕೂ ಸಂಬಂಧ ಹುಸಿನಾಗೆ ಮಾತಾಡ್ತಿರಲ್ರಿ. ಹುಸಿನಾಗೆ ಕಂಡ್ರೆ ಯಾರು ಕೇರ್ ಮಾಡೋದಿಲ್ದೆ ಹೋದ್ರೆ ನಾನು ಅದ್ರ ಅಪ್ರೋಚ್ ಕೇರ್ ಮಾಡಲ್ಲ. ನಾನು ಗೊತ್ತಿದೆ, ನಾವು ಅದೇ ತರ ನಾವೇನ್ ನಿಮ್ಮ ಮುಲಾಜಲ್ಲಿ ಬರಲಿಲ್ಲ. ನನ್ನ ಜೀವನದಲ್ಲಿ ನಾನು ಕೇರ್ ಮಾಡಲ್ಲ. ಈಗ ಗೊತ್ತಿದೆ ನನಗೆ ಬಿಜೆಪಿ. ನಮ್ಮ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಭಾರತೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ, ಜಗಳದಲ್ಲಿ ನಮ್ಮಪ್ಪ ನಿಮ್ಮಪ್ಪ ಅಂದಿದ್ದು ಕೇಳಿಸ್ತಿತ್ತು, ಏನು ಕ್ರೊನಾಲಜಿ ಹೇಳ್ಬೇಕಂದ್ರೆ ಹೆಂಗಿದ್ದು ಶುರುವಾಗಿದ್ದು ಹೆಂಗೆ? ಯಾಕೆ ಸಿದ್ದರಾಮಯ್ಯನವ್ರಿಗೆ ಅಪ್ಸಿಟ್ ಏನೋ ಅಪ್ಪನಷ್ಟು ಹೆದರೋದಿಲ್ಲ ಅನ್ನುವಷ್ಟು ಕೋಪ ಯಾಕೆ ಬಂತು? ಸಿದ್ದರಾಮಯ್ಯನವರು ಈ ಜಟಾಪಟಿ ಮುನ್ನ ಇರಲಿಲ್ಲ. ಜಟಾಪಟಿಗೆ ಆದಮೇಲೆ ಸಚಿವ ಚೆಲುವರಾಯಸ್ವಾಮಿ ಅವರು ಉತ್ತರ ಕೊಟ್ಟಿರೋದನ್ನ ಬಹಳ ಸೂಕ್ಷ್ಮವಾಗಿ ಸಿದ್ದರಾಮಯ್ಯನವರು ಗಮನಿಸಿದ ಹಾಗೆ ಕಾಣಿಸ್ತಾ ಇದೆ. ಹೌದು, ಅದು ಶೂನ್ಯ ವೇಳೆಯಲ್ಲಿ ಆರಂಭ ಆಗಿತ್ತು. ಮೊದಲು ಬೊಮ್ಮಾಯಿ ಅವರು ಪ್ರಸ್ತಾಪ ಮಾಡಿದ್ರು, ಅದಾದ್ಮೇಲೆ ಬೊಮ್ಮಾಯಿ ಅವರು ಇಡೀ ಶೂನ್ಯ ವೇಳೆಯಲ್ಲಿ ಈ ವಿಚಾರ ಜಗದೀಶ್ ಆತ್ಮಹತ್ಯೆ ವಿಚಾರವನ್ನ ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ
ಕಾಂಗ್ರೆಸ್ನಿಂದ ಯಾವುದೇ ಆಕ್ಷೇಪಗಳು ವ್ಯಕ್ತ ಆಗಿರಲಿಲ್ಲ, ಕೌಂಟರ್ ಮಾಡುವಂಥ ಪ್ರಯತ್ನಗಳಾಗಿರಲಿಲ್ಲ. ಅವ್ರದ್ದು ಆದಮೇಲೆ ಕುಮಾರಸ್ವಾಮಿ ಅವರು ಪಿನ್ ಟು ಪಿನ್ ಈ ವಿಚಾರ ಏನಾಯಿತು, ಎಲ್ಲಾಯಿತು, ಹೇಗಾಯಿತು, ಜೊತೆಗೆ ಅವರು ಬರೆದಂಥ ಸೂಸೈಡ್ ನೋಟ್ ಏನಿತ್ತು ಅದನ್ನೂ ಇಟ್ಕೊಂಡು ಬಹಳ ಡೀಟೇಲ್ ಆಗಿ ಪ್ರಸ್ತಾಪ ಮಾಡ್ತಾಯಿದ್ರು. ಸೊ ಆ ಸಂದರ್ಭದಲ್ಲಿ ಚಲುರಾಯಸ್ವಾಮಿ ಹಾದಿಯಾಗಿ ಮಂಡ್ಯ ಜಿಲ್ಲೆಯ ಶಾಸಕರು ರಮೇಶ್ ಬಂಡಿ ಸಿದ್ದೇಗೌಡ ಇರ್ಬೋದು, ಬಾಲಕೃಷ್ಣ ಅವರಿರ್ಬೋದು, ನರೇಂದ್ರ ಸ್ವಾಮಿ ಅವರಿರ್ಬೋದು, ಪದೇ ಪದೇ ಕುಮಾರಸ್ವಾಮಿ ಅವರನ್ನು ಕೌಂಟರ್ ಮಾಡೋದು, ಮಧ್ಯೆ ಕೊಂಕು ಮಾತುಗಳನ್ನು ಆಡೋದನ್ನು ಆಡ್ತಾಯಿದ್ರು. ಸೊ ಅದೇ ಕಾರಣಕ್ಕಾಗಿ ಅದು ಜಗದೀಶ್ ಆತ್ಮಹತ್ಯೆ ಪ್ರಕರಣ ತಿರುಗಿ ಬೇರೆ ಸ್ವರೂಪವನ್ನು ಪಡೆದುಕೊಳ್ತು, ವೈಯಕ್ತಿಕ ಟಾಕುವಾರ್ಗಳಾಯಿತು, ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಹೇಗೆ ನಡೆಸ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಯಿತು. ಅದಕ್ಕೆ ಮತ್ತೊಂದು ದಿನ ಚರ್ಚೆ ಮಾಡೋಣ, ಅದಕ್ಕೂ ಒಂದು ಸಮಯ ಕೊಡಲಿ ಅಧ್ಯಕ್ಷರು ಅನ್ನುವಂಥ ಚರ್ಚೆಗಳು ಬಂತು. ಕೊನೆಗೆ ಅದು ತೀರಾ ವೈಯಕ್ತಿಕ ಹಂತಕ್ಕೂ ಕೂಡ ಈ ಚರ್ಚೆ ಹೋಗಿದ್ದು. ಸೊ ಕುಮಾರಸ್ವಾಮಿ ಅವರಿಗೆ ಪೂರ್ಣವಾಗಿ ಮಾತನಾಡುವಂಥ ಅವಕಾಶವನ್ನು ಕೊಟ್ಟಿದ್ದಿದ್ರೆ ಬಹುಶಃ ಈ ಜಟಾಪಟಿಗೆ ಕಾರಣ ಆಗ್ತಾ ಇರಲಿಲ್ಲ. ಬೊಮ್ಮಯ್ಯ ಅವರು ಏನು ಹೇಳಬೇಕಿತ್ತು ಅದನ್ನು ಹೇಳಿ ಮುಗಿಸಿದ್ರು, ಅಲ್ಲಿ ಯಾವುದು ಸಮಸ್ಯೆ ಆಗಲಿಲ್ಲ. ಕುಮಾರಸ್ವಾಮಿ ಅವರು ಇವತ್ತು ಆಸ್ಪತ್ರೆಗೂ ಕೂಡ ಭೇಟಿ ಮಾಡಿ ಬಂದಿದ್ದರು, ಜೊತೆಗೆ ಚಲುವರಾಯಸ್ವಾಮಿ ಅವರನ್ನು ನೇರವಾಗಿ ಟಾರ್ಗೆಟ್ ಮಾಡಿದರು. ಸೊ ಆ ಕಾರಣಕ್ಕಾಗಿ ಮಂಡ್ಯ ಜಿಲ್ಲೆಯ ಶಾಸಕರುಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕುಮಾರಸ್ವಾಮಿಯಲ್ಲಿ ಮುಗಿಬಿದ್ದಿದ್ರು. ಸೊ ಆ ವಿಚಾರ ನಡೀತಾ ಇರುವಂಥ ಸಂದರ್ಭದಲ್ಲಿ ಎಲ್ಲ ಆದಮೇಲೆ ಚಲುವರಾಯಸ್ವಾಮಿ ಅವರು ಇಡೀ ಘಟನೆಗೆ ಸಂಬಂಧಪಟ್ಟಾಗಿ ಒಂದಷ್ಟು ಉತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ನೇರ ವಾಗ್ದಾಳಿಯನ್ನು ಮಾಡಿದರು. ಅವರನ್ನು ನಾವು ಬೇರೆ ಆಸ್ಪತ್ರೆಗೆ ಸೇರಿಸೋಕ್ಕೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಇವರೇ ಅಡ್ಡಿಪಡಿಸಿದ್ದಾರೆ, ಇವ್ರ ಮೇಲೆ ಕೇಸ್ ದಾಖಲಿಸ್ಬೇಕಾ, ನನ್ನ ಮೇಲೆ ಕೇಸ್ ದಾಖಲಿಸ್ಬೇಕಾ ಅನ್ನೋದನ್ನು ಅಧ್ಯಕ್ಷರು ಹೇಳಲಿ. ಯಾಕಂದರೆ ನಾವು ಜೀವ ಉಳಿಸ್ಬೇಕು ಅಂತೇಳಿ ಪ್ರಯತ್ನ ಮಾಡಿದ್ರೆ ಇವ್ರು ನಾನು ಬರೋ ತನಕ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಡ್ವಿ ಅಂತೇಳಿ ಒತ್ತಾಯ ಮಾಡಿದ್ದಾರೆ. ಜೊತೆಗೆ ನಾಗಮಂಗಲದಿಂದ ಡಿಫೀಟೆಡ್ ಕ್ಯಾಂಡಿಡೇಟ್ ಅವರು ಕೂಡ ಬಂದು ತಡೆ ಒಡ್ಡಿದ್ರು. ನಾವು ಪೊಲೀಸರ ಸಹಕಾರದ ನಂತರ ಅವರನ್ನು ಮೈಸೂರಿಗೆ ಶಿಫ್ಟ್ ಮಾಡಬೇಕಾಯಿತು. ಅಂದರೆ ಇವರ ಉದ್ದೇಶ ಏನಿದೆ, ಇದರಲ್ಲಿ ರಾಜಕೀಯ ಮಾಡಬೇಕು ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಸೊ ಆ ಕಾರಣಕ್ಕಾಗಿ ಈ ರೀತಿಯಾಗಿ ನಡೆದುಕೊಳ್ತಿದ್ದಾರೆ ಕುಮಾರಸ್ವಾಮಿ ಅವರು ಅನ್ನುವಂಥ ಆರೋಪವನ್ನು ಮಾಡಿದರು. ಇದನ್ನೆಲ್ಲ ಬಿಡಿ, ಸೋತಿದ್ದೀರಿ ನೀವು, ಸೋಲಿನ ಹತಾಶೆ ಇದೆ, ಸೋಲು ಗೆಲುವು ರಾಜಕಾರಣದಲ್ಲಿ ಇದ್ದಿದ್ದೆ ಅನ್ನುವಂಥ ಪದವನ್ನು ಬಳಸಿ ಮಾತನಾಡಿದರು. ಸೊ ಇದು ಬಹುಶಃ ಕುಮಾರಸ್ವಾಮಿ ಅವರಿಗೆ ತಡೆದುಕೊಳ್ಳಿಕ್ಕೆ ಆಗಲಿಲ್ಲ. ಆ ಕಾರಣಕ್ಕಾಗಿ ಅವರು ತೀರಾ ವೈಯಕ್ತಿಕವಾಗಿ ಇಳಿದ್ರು. ನಿಮ್ಮನ್ನು ಮೈತ್ರಿ ಸರ್ಕಾರದಲ್ಲಿ ಸಚಿವರಾಗಿ ಮಾಡುವಂಥ ಸಂದರ್ಭದಲ್ಲಿ ಯಾವ್ಯಾವ ಪರಿಪಾಟ್ಲು ಪಟ್ಟಿದ್ದೀವಿ ಅನ್ನೋದನ್ನು ಹೇಳಬೇಕು ನಾನು ಸದನದಲ್ಲಿ ಅನ್ನುವಂಥದ್ದನ್ನು ತೆಗೆದುಕೊಂಡ್ರು. ಹಾಗಾಗಿ ಅದು ತೀರಾ ವೈಯಕ್ತಿಕವಾಗಿ ಹೋಯಿತು. ಇದು ಒಂದು ಹಂತ ಆದಮೇಲೆ ರಾಮಲಿಂಗಾರೆಡ್ಡಿಯವರು ಉತ್ತರ ಕೊಡೋದಕ್ಕಿಂತ ಮುಂಚಿತವಾಗಿ ಸಿಎಂ ಎಂಟ್ರಿಯಾಗಿ ಚಲುವರಾಯಸ್ವಾಮಿ ಅವರಿಗೆ ಕೈ ಕುಲುಕಿದ್ರು. ಬಹುಶಃ ಇದು ಕುಮಾರಸ್ವಾಮಿ ಅವರಿಗೆ ಇನ್ನಷ್ಟು ಟ್ರಿಗರ್ ಆಯಿತು. ಸೊ ಆ ಕಾರಣಕ್ಕಾಗಿ ಭಾಳ ಏನೋ ಒಳ್ಳೆ ಉತ್ತರ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿ ಶೇಕ್ ಹ್ಯಾಂಡ್ ಕೊಡ್ತಾರೆ ಮುಖ್ಯಮಂತ್ರಿಗಳು ಅಂದಿದ್ದ ಕೂಡಲೇ ಸಿದ್ದರಾಮಯ್ಯವರು ನನ್ನ ಹೆಸರು ಪ್ರಸ್ತಾಪ ಮಾಡಿದರು ಅಂತೇಳಿ ಅವರು ಕೂಡ ತಿರುಗಿಬಿದ್ದು ನಿಮ್ಮನ್ನ ಯಾರು ಕೇರ್ ಮಾಡ್ತಾರೆ ಅನ್ನುವಂಥ ಪದವನ್ನು ಬಳಸಿ ಮಾತನಾಡಿದರು. ಅದು ಜಟಾಪಟಿಗೂ ಕೂಡ ಕಾರಣ ಆಯಿತು. ಪ್ರಶಾಂತ್ ಕೂಡ ಇದ್ದಾರೆ ನಮ್ಮ ಜೊತೆಗೆ. ಎಸ್ ಪ್ರಶಾಂತ್, ನೀವು ಹೋಗಿದ್ರಿ ಇವತ್ತು ಅಧಿವೇಶನಕ್ಕೆ, ಸೆಷನ್ ಒಳಗೆ ಹೋಗಿದ್ರಾ? ಇಲ್ಲ, ಸೆಷನ್ ಒಳಗೆ ಹೋಗಲಿಲ್ಲ. ಏನಿತ್ತು ವಾತಾವರಣ? ಅದೇ ನನಗನ್ಸುತ್ತೆ, ಒಂದು ಚುನಾವಣೆಯ ನಂತರದ ಚುನಾವಣೆಯಲ್ಲಿ ಏನೊಂದು ಕಾದಾಟ ಇತ್ತು, ಅದರ ಫಲಿತಾಂಶ ಬಂತು. ಅದರ ನಂತರದ ಒಟ್ಟಾರೆ ಅದರ ಫ್ರಸ್ಟ್ರೇಷನ್ ಅಂತಿರೋ, ಅದರ ಮುಂದುವರಿದ ಭಾಗ ಅಂತಿರೋ, ಅದು ಸದನದ ಒಳಗಡೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಕಳೆದ 72 ಗಂಟೆಗಳಿಂದ ಕುಮಾರಸ್ವಾಮಿ ಅವರು ಭಯಂಕರವಾಗಿ ಆಕ್ಟಿವ್ ಆಗಿದ್ದಾರೆ. ನಾನಾ ರೀತಿಯ ಆರೋಪಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವೇ YST ಟ್ಯಾಕ್ಸನ್ನು ಆರೋಪ ಮಾಡಿದರು. ಈಗ ಒಂದು ಕಾಲದ ಮಿತ್ರರು ಇವರು, ಚಲುವರಾಯಸ್ವಾಮಿ, ಬಾಲಕೃಷ್ಣ, ಕುಮಾರಸ್ವಾಮಿ ಎಲ್ಲ ಒಂದು ಕಾಲದ ಅತ್ಯಂತ ಘನಿಷ್ಠ ಮಿತ್ರರು. ಹೌದು, ಇವತ್ತು ಅವರು ಸದನದ ಒಳಗಡೆ ಸಚಿವರಾಗಿ ಕುಳಿತುಕೊಂಡಿರತಕ್ಕಂಥ ಸಂದರ್ಭದಲ್ಲಿ ನ್ಯಾಚುರಲಿ ಕುಮಾರಸ್ವಾಮಿ ಚಲುವರಾಯಸ್ವಾಮಿಯವರ ನಡುವಿನ ವಾಗ್ವಾದ ಏನಿತ್ತೆ, ಒಂದು ಕಾಲದ ಮಿತ್ರರ ಮತ್ತು ಈಗ ಶತ್ರುಗಳಾಗಿರ್ತಕ್ಕಂಥವರ ವಾಗ್ವಾದ, ಅದು ಹೆಚ್ಚು ಒಂದು ರೀತಿಯ ಭಾವನೆಗಳ ತಾಕಲಾಟ ಕೂಡ ಇರುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಕುಮಾರಸ್ವಾಮಿ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಹೆಚ್ಚು ಪೊಲಿಟಿಕಲ್ ವ್ಯಗ್ರತೆ ಸಿದ್ದರಾಮಯ್ಯನವ್ರದ್ದು ನಾವು ವಿ ಕ್ಯಾನ್ ಸೀ ಇಟ್. ಬಟ್ ಇದು ಒಂದು ಹೆಜ್ಜೆ ಮುಂದೆ ಹೋಗಿ ಪರ್ಸ್ನಲಿ ಒಂದು ರೀತಿಯಾಗಿರ್ತಕ್ಕಂಥ, ಅದನ್ನು ಏನಂತ ಕರಿತೀರಿ, ಕೋಪೋದ್ರಿಕ್ತ ವ್ಯಗ್ರತೆ ಅಂತ ಅಂದರೆ ಅದು ಅತಿ ಹೆಚ್ಚು ಪೀಕ್ ಆಫ್ ವ್ಯಗ್ರತೆ ಅನ್ನೋದು ಸಿದ್ದರಾಮಯ್ಯನವರ ಮುಖದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಅವರು ನಾನಾ ಸಂದರ್ಭದಲ್ಲಿ BJP ವಿರುದ್ಧವೂ ಕೂಡ ಟೀಕೆಗಳನ್ನು ಮಾಡ್ತಾರೆ. ಆದರೆ JDS ಮತ್ತು ಕಾಂಗ್ರೆಸ್ನ ನಡುವೆ, ಅದು ಮೈಸೂರು ಕರ್ನಾಟಕ ಭಾಗದಲ್ಲಿ, ಯಾವ ಮಟ್ಟದ ಸಂಬಂಧಗಳು ಸಂಪೂರ್ಣವಾಗಿ, ಈಗ ಕಾಂಗ್ರೆಸ್ಗೊಂದು ಬಹುಮತ ಬಂದ ತಕ್ಷಣ JDS ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಭಾವನೆಗಳಿವೆ ಅಂತಕ್ಕಂಥದ್ದು ಇವತ್ತಿನ ಸದನದಲ್ಲಿ ಸ್ಪಷ್ಟವಾಗ್ತಾ ಇತ್ತು. ಅದಕ್ಕೆ ತಕ್ಕಂತೆ ನನಗನ್ಸುತ್ತೆ ಕುಮಾರಸ್ವಾಮಿ ಕೂಡ 72 ಗಂಟೆಯಿಂದ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. BJPಯಲ್ಲಿ ಏನೊಂದು ವಾಯ್ಡ್ ಕ್ರಿಯೇಟ್ ಆಗಿದೆ, ಎಸ್ BJPಯಲ್ಲಿ ಒಂದು ನಾಯಕತ್ವ ಇಲ್ಲದ ಸಂದರ್ಭದಲ್ಲಿ ಆ ಶೂನ್ಯತೆ ಇದೆ.
ಅದನ್ನು ಬಳಸಿಕೊಂಡು ಕಾಂಗ್ರೆಸ್ ವಿರುದ್ಧ ಪ್ರಹಾರ ಮಾಡತಕ್ಕಂಥ ಪ್ರಯತ್ನವನ್ನೇನು ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ ಅಂದರೆ ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ಈ ಬಾರಿ ಸದನದಲ್ಲಿಲ್ಲ ಆದರೆ ಕುಮಾರಸ್ವಾಮಿ ನೋಡಿ ಕುಮಾರಸ್ವಾಮಿ ಇಸ್ ಎ ನ್ಯೂ ಏಜ್ ಪೊಲಿಟಿಷಿಯನ್ ನೀವು ಸಿದ್ದರಾಮಯ್ಯ ಯಡಿಯೂರಪ್ಪ ದೇವೇಗೌಡರು ಸ್ವಲ್ಪ ಓಲ್ಡ್ ಏಜ್ ಪೊಲಿಟಿಷಿಯನ್ಸ್ಗಳು ಅವರು ಟೆಲಿವಿಷನ್ಗಳ ಬೈಟ್ಗಳ ಆಧಾರದ ಮೇಲೆ ಅವರು ಪೊಲಿಟಿಕ್ಸ್ ಮಾಡಲ್ಲ ಆದರೆ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಕೂಡ ಟೆಲಿವಿಷನ್ನಲ್ಲಿ ಏನು ಓಡ್ತಾ ಇರುತ್ತೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಅದರ ಮೇಲೆ ಕಮೆಂಟ್ ಪ್ರತಿ ಕಮೆಂಟ್ಗಳನ್ನು ಮಾಡ್ತಾ ಪೊಲಿಟಿಕ್ಸನ್ನು ಮಾಡ್ತಾರೆ ನ್ಯೂ ಏಜ್ ಪಾಲಿಟಿಕ್ಸ್ ಹಾಗೆ ನಡೆಯುತ್ತೆ ಕುಮಾರಸ್ವಾಮಿ ನಿನ್ನೆ ಏನು ಪೆನ್ ಡ್ರೈವ್ ತೆಗೆದುಕೊಂಡು ಬಂದರು ಅದು ಒಂದು ರೀತಿಯಾಗಿರ್ತಕ್ಕಂಥ ಸಂಚಲನವನ್ನು ರಾಜ್ಯದ ರಾಜಕಾರಣದಲ್ಲಿ ಸೃಷ್ಟಿಸಿದೆ ಪೆನ್ ಡ್ರೈವ್ನಲ್ಲಿ ನಿಜಕ್ಕೂ ಏನಿದೆ ಏನಿಲ್ಲ ಸಚಿವರವರೆಗೆ ಆ ಪೆನ್ ಡ್ರೈವಿನ ಮಾತುಕತೆಗಳಿವೆಯಾ ಅಥವಾ ತೀವ್ರ ಕೆಳಹಂತದ ಅಧಿಕಾರಿಗಳ ಬಗ್ಗೆ ಮಾತುಕತೆ ಇದೆಯಾ ಅಥವಾ ಆ ಮಾತುಕತೆ ಏನೂ ಇಲ್ಲ ಸುಮ್ಮನೆ ಪೆನ್ ಡ್ರೈವನ್ನು ತೋರಿಸ್ತಾ ಇದ್ದಾರಾ ವಿ ಡೋಂಟ್ ನೋ ಎನಿಥಿಂಗ್ ಆದರೆ ಕುಮಾರಸ್ವಾಮಿಯವ್ರಿಗೆ ಗೊತ್ತಿದೆ ಹೇಗೆ ಅಟ್ರಾಕ್ಷನನ್ನು ಪೊಲಿಟಿಕಲ್ ಸಂಚಲನವನ್ನು ತನ್ನ ಕಡೆ ಸೆಳೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ಅದು ಸದನ ಆರಂಭವಾದಾಗಿನಿಂದಲೂ ಕುಮಾರಸ್ವಾಮಿ ಯಶಸ್ವಿಯಾಗಿ ಮತ್ತು ಸಮರ್ಥವಾಗಿ ಮಾಡ್ತಾ ಇದ್ದಾರೆ ಅದು ಕಾಂಗ್ರೆಸ್ಸನ್ನು ಕೂಡ ಎಲ್ಲೋ ಒಂದು ಕಡೆ ಇಲ್ಲಿಯವರೆಗೆ ಕಾಂಗ್ರೆಸ್ ಗ್ಯಾರಂಟಿ ಚುನಾವಣೆಗಳ ಜಯದ ಮಧ್ಯೆ ಒಂದು ರೀತಿಯಾಗಿರ್ತಕ್ಕಂಥ ಅಬ್ಬೀಟ್ ಕಾನ್ಫಿಡೆನ್ಸ್ ಮೂಡ್ನಲ್ಲಿತ್ತು ಸದನ ಶುರುವಾದಂತೆ ಕುಮಾರಸ್ವಾಮಿ ಅದರ ಅಟ್ರಾಕ್ಷನನ್ನು ತನ್ನ ಬಳಿಗೆ ಸೆಳೆದುಕೊಳ್ಳತಕ್ಕಂಥ ಅಥವಾ ಈ ರೀತಿಯ ಆರೋಪಗಳನ್ನು ಮಾಡ್ತಾ ಒಂದು ಪರ್ಸೆಪ್ಷನನ್ನು ಡೆವಲಪ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದೆಲ್ಲದರ ಒಟ್ಟು ಭಾಗವೇ ಇವತ್ತಿನ ಸದನದ ವಾಗ್ವಾದ ಮತ್ತು ನನಗನ್ಸುತ್ತೆ ವ್ಯಗ್ರತೆ ಮತ್ತು ವಾಗ್ವಾದ ಪರ್ಸ್ನಲಿ ಒಬ್ರಿಗೊಬ್ರು ಎಷ್ಟರ ಮಟ್ಟಿಗೆ ಹೌದು ವೈಮನಸ್ಸು ಇದೆ ಅಂತಕ್ಕಂಥ ತೋರಿಸ್ತಾ ಇತ್ತು ಅದರ್ವೈಸ್ ಸರ್ಕಾರ ಈಗಷ್ಟೇ ಬಂದಿದೆ ಈ ಮಟ್ಟದ ವಾಗ್ವಾದ ಆಗ್ತಕ್ಕಂಥ ಕಾರಣಗಳೇನಿಲ್ಲ ಆದರೆ ಚುನಾವಣೆ ಪ್ರಚಾರ ಫಲಿತಾಂಶದ ಕಾರಣದಿಂದ ವೈಯಕ್ತಿಕವಾಗಿ ಒಬ್ರಿಗೊಬ್ರು ಎಷ್ಟರ ಮಟ್ಟಿಗೆ ವ್ಯಗ್ರತೆ ವೈಮನಸ್ಸನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದು ಈ ವಾಗ್ವಾದಗಳು ತೋರಿಸ್ತಾ ಇವೆ ನನಗೆ ನೆನಪಿದೆ ಚೋಲರಾಯಸ್ವಾಮಿ ಕುಮಾರಸ್ವಾಮಿ ಬಾಲಕೃಷ್ಣ ನಾನು 2007 ದಿಲ್ಲಿಗೆ ಹೋದಾಗ ಅಜಿತ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು ನನಗೆ ಈ ಹುಬ್ಳಿ ಜೆ ಜಿ ಕಾಮರ್ಸ್ ಕಾಲೇಜ್ ಜಿ ಎಸ್ ಥರ ಅನ್ನಿಸ್ತಾ ಇದ್ರು ಮುಖ್ಯಮಂತ್ರಿಗಳ ಒಂದು ಸೂಟ್ ಇತ್ತು ದಿಲ್ಲಿ ಕರ್ನಾಟಕ ಭವನದಲ್ಲಿ ಅಕ್ಕಪಕ್ಕ ಚಲೋರಾಯಸ್ವಾಮಿ ಬಾಲಕೃಷ್ಣ ಪುಟ್ಟಣ್ಣ ಮಾದೇವ್ ಪ್ರಸಾದ್ ದಿವಂಗತ ಗುಂಡ್ಲುಪೇಟೆ ಶಾಸಕರಾಗಿದ್ದರು ಎಲ್ಲರೂ ಅಕ್ಕಪಕ್ಕ ಮಂಚದ ಮೇಲೆ ಕುಳಿತುಕೊಳ್ತಾ ಇದ್ರು ಅಂದರೆ ಕುಮಾರಸ್ವಾಮಿ ಅಷ್ಟರ ಮಟ್ಟಿಗೆ ಫ್ರೆಂಡ್ಲಿ ಇದ್ದರು ಇವತ್ತು ಫ್ರೆಂಡ್ ಟರ್ನ್ ಫಾಯ್ ಏನಾಗತ್ತೆ ಅಂತಕ್ಕಂಥದ್ದು ಕೂಡ ಸದನದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಎಕ್ಸಾಕ್ಟ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್